ಪ್ರತಿ ಮಾನವನಲ್ಲಿ ಅಂತರ್ಗತವಾಗಿರುವ ಶಕ್ತಿಯು ಮುಖ್ಯವಾಗಿ ಬೆನ್ನ ಉರಿಯ ಕೆಳಭಾಗದಿಂದ ಮೊದಲುಗೊಂಡು ಶಿರ ಭಾಗದವರೆಗೆ ಶಕ್ತಿ ಅಕ್ಷದ ಮೂಲಕ ಸಂಯೋಜಿತವಾಗಿದೆ. ಇದೇ ನಮ್ಮ ಶಕ್ತಿಯ ವಾಹಿನಿ. ಇದನ್ನೇ ನಾವುಗಳು ಸುಷುಮ್ನ ನಾಡಿ ಎಂದು ಕರೆಯುತ್ತೇವೆ. ಈ ಶಕ್ತಿ ವಾಹಿನಿಯ ಬೇರೆ ಮಟ್ಟಗಳಲ್ಲಿ 7 ಶಕ್ತಿ ಸ್ಥಾನಗಳಿವೆ. ಅದುವೇ ಮಾನವ ಚಕ್ರ. ಈ ಚಕ್ರವು ಸದಾ ನಮ್ಮೊಳಗೆ ತಿರುಗುತ್ತಿರುವ ಶಕ್ತಿ ಕೇಂದ್ರವಾಗಿದ್ದು ವ್ಯಕ್ತಿಯು ಈ ಚಕ್ರ ತಿರುವಿಕೆಯ ಮೂಲಕ ಶಕ್ತಿಯನ್ನು ಸಂಚಯಿಸುತ್ತಾನೆ. ಈ ಚಕ್ರವು ದೇಹದ ಮುಖ್ಯ ಅಂಗಾಂಗಗಳ ಗ್ರಂಥಿಗಳಿಗೆ ಜೋಡಿಸಲು ಪಟ್ಟಿದೆ. ಇಡೀ ದೇಹದ ಅಂಗಾಂಗಗಳ ಆಡಳಿತವನ್ನು ನೋಡಿಕೊಳ್ಳುತ್ತದೆ. ಇದರ ಕಾರ್ಯವೇನೆಂದರೆ ದೈಹಿಕ ದೇಹವನ್ನು ಶಕ್ತಿಶಾಲಿಗೊಳಿಸಿ ಸಮಯ ಪ್ರಜ್ಞೆಯನ್ನು ಅಭಿವೃದ್ಧಿಗೊಳಿಸುವುದು ಮತ್ತು ಭೌತಿಕ ಮಾನಸಿಕ ಬಹದ್ವೇಗಗಳ ಆಂತರಿಕ ಕ್ರಿಯೆಯೊಂದಿಗೆ ಸಹಯೋಗ ಹೊಂದಿದೆ. ಮೊದಲನೆಯ ಚಕ್ರ ಮೂಲಾಧಾರ ಚಕ್ರ, ರೂಟ್ ಚಕ್ರ. ಇದು ನಮ್ಮ ಬೆನ್ನ ಉರಿಯ ಕೆಳಗೆ ಇರುತ್ತದೆ. ಇದರ ಬಣ್ಣ ಕೆಂಪು. ಇದು 4 ದಳಗಳಿಂದ ಕೂಡಿದೆ. ಇದರ ಮೂಲವಸ್ತು ಎಂದರೆ ಪಂಚಭೂತಗಳಲ್ಲಿ ಒಂದಾಗಿರುವ ಭೂಮಿ. ಇದು ನಮ್ಮ ಜನನದಿಂದ ಮೊದಲುಗೊಂಡು 12 ತಿಂಗಳುಗಳವರೆಗೆ ಇದರ ಬೆಳವಣಿಗೆಯ ಕಾಲವಾಗಿದೆ. ಇದು ವಿನಲ ಗ್ರಂಥಿ ಅಂದರೆ ಅಡ್ರಿನಲಿನ್ ಗ್ರಂಥಿಯೊಂದಿಗೆ ಅನುಸಂಧಾನವಾಗಿದೆ. ಮೂಲಾಧಾರ ಚಕ್ರದ ನಿಷ್ಕ್ರಿಯತೆಯಿಂದ ಮಲಬದ್ಧತೆ, ಸಂಧಿವಾತ, ಸೊಂಟ ನೋವು, ಮೂಲವ್ಯಾಧಿ ಕಾಯಿಲೆಗಳು ಕಂಡುಬರ್ತವೆ. ಇದರ ಬೀಜ ಮಂತ್ರ ಲಾಂ. ಇದು 4 ದಳಗಳಿಂದ ಕೂಡಿದೆ. ಇದರ ಶಕ್ತಿ ದೇವತೆ ಗಣಪತಿ. ಮನಸ್ಸಿನ ಸಂಕಲ್ಪ ಶಕ್ತಿಯ ಮೂಲಕ ನಮ್ಮ ಮೂಲಾಧಾರ ಚಕ್ರವನ್ನೇ ಗಮನಿಸೋಣ. ನಮ್ಮ ಮೂಲಾಧಾರ ಚಕ್ರವು ತುಂಬ ಅಚ್ಚುಕಟ್ಟಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಗಮನಿಸೋಣ.